ಸರ್, ಈಗ ಡಿ ಕೆ ಹರಿಪ್ರಸಾದರು ಹೇಳಿದ್ದನ್ನ ನಾವೆಲ್ಲರೂ ಇಡೀ ಪಾರ್ಟಿ ಖಂಡಿಸಿದೆ. ಈಗ ರಾಷ್ಟ್ರೀಯ ನಾಯಕರೇ ಹೇಳಿದ ಮೇಲೆ ನಾವೆಲ್ಲ ಅದರಿಂದ ಕೆಳಗಡೆ ಇರ್ತಕ್ಕಂಥವ್ರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ಸೊ ನೋಟಿಸ್ ಬಂದಿದೆ, ಅವ್ರು ಮಾತನಾಡಬಾರ್ದಾಯಿತು. ಈ ರಾಜ್ಯದ ಅನೇಕ ಕಾಂಗ್ರೆಸ್ಸಿನ ಅಧಿಕಾರವನ್ನು ಅವರು ಅನುಭವಿಸಿದ್ದಾರೆ. ರಾಜ್ಯಸಭಾ ಮೆಂಬರ್ ಆಗಿ, ಇವತ್ತು ಎಮ್ ಎಲ್ ಸಿ ಆಗಿ, ಅಪೋಸಿಷನ್ ವಿಧಾನ ಪರಿಷತ್ತಿನ ಲೀಡರ್ ಆಗಿ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಇಡೀ ಪಕ್ಷಕ್ಕೆ ಅಗೌರವ ತೋರಿಸಿರ್ತಕ್ಕಂಥದ್ದು. ಅವರು ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಬಹುಶಃ ಇನ್ನು ಮುಂದೆ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ ಅವರು. ಅವ್ರ ಬಗ್ಗೆ ನನಗೂ ಗೌರವ ಇತ್ತು ಭಾಳ. ಬಟ್ ಈ ಥರದ ಮಾತುಗಳು ಇಂಥ ಸಂದರ್ಭದಲ್ಲಿ ಬರಬಾರ್ದು. ಪಾರ್ಟಿಗೆ ಅವ್ರು ತುಂಬ ಲಾಯಲ್ ಆಗಿದ್ದಂಥವ್ರು, ಬರಬಾರ್ದಾಗಿತ್ತು. ಇದು ಬಂದಿದೆ, ಮತ್ತೆ ಬರ್ದಂಗೆ ನೋಡ್ಕೊಳ್ತಕ್ಕಂಥದ್ದು ಅವ್ರ ಕರ್ತವ್ಯ. ಪಕ್ಷ ಅವ್ರಿಗೆ ನೋಟಿಸ್ ನೋಡ್ರಿ ನೋಡ್ರಿ, ಕೆಲವೊಮ್ಮೆ ಈ ಥರದ್ದೆಲ್ಲ ಅನೇಕ ನಡೆಯುತ್ತೆ. ಈಗ ಬಿ ಜೆ ಪಿನಲ್ಲಿ ಯತ್ನಾಳ ಯಾರು, ಅವರು ಯತ್ನಾಳರು ಇಡೀ 3 ವರ್ಷನೂ ಮಾತಾಡಿದ್ರು, ಇಡೀ 3 ವರ್ಷನೂ ಮಾತಾಡಿದ್ರು. ಅವರೊಬ್ಬರೇ ಅಲ್ಲ, ಒಂದು 7-8 ಜನ ಮಾತಾಡ. ಸೊ ಕೇಳಿಲಿ, ಅವ್ರ ಮಾತಾಡೋದು ಒಂದೇ ಅಲ್ಲ, ಹಲವಾರು ಕಾರಣ ಇದೆ ಮಾಡಿದ್ರು. ನಮ್ಮಲ್ಲಿ ಮಾತಾಡ್ದ ಯತ್ನಾಳ ಯಾರು ಒಂದು ನೋಟಿಸ್ ಕೊಟ್ಟಿದ್ರಾ? ಕೊಟ್ಟಿದ್ರೇನ್ರಿ? ನಮ್ಮ ಪಕ್ಷದಲ್ಲಿ ಮಾತಾಡೋದು ಒಂದೇ ಇಸಕ್ಕೆ ಎ ಸಿ ಸಿಯಿಂದ ನೋಟಿಸ್ ಬಂದಿದೆ. ನಮ್ಮ ಪಕ್ಷಕ್ಕೂ ಅವ್ರ ಪಕ್ಷಕ್ಕೂ ಡಿಫ್ರೆನ್ಸ್ ಇದೆ. ನಮ್ಮ ಪಕ್ಷ ನಿಯಂತ್ರಣ ಮಾಡೋ ಶಕ್ತಿ ಇದೆ, ಕಂಟ್ರೋಲ್ ಮಾಡಿದೆ. ಏನ್ ನಥಿಂಗ್, ನಿಮಗೆ ನೋಡ್ತೀರಾ ಗೊತ್ತಾಗುತ್ತೆ. ನಮ್ಮ ಪಕ್ಷಕ್ಕೆ ಆ ಅಧಿಕಾರ ಇದೆ, ಎ ಸಿ ಸಿಗೆ, ರಾಷ್ಟ್ರೀಯ ನಾಯಕರಿಗೆ, ನಮ್ಮನ್ನೆಲ್ಲರನ್ನೂ ಕಂಟ್ರೋಲ್ ಮಾಡೋ ಶಕ್ತಿ ಇದೆ. ಸರಿ, ವೈಯಕ್ತಿಕವಾಗಿ ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ನಾವು ಯಾಕೆ ಅದನ್ನ ಬಗ್ಗೆ ಮಾತಾಡ್ತಕ್ಕಂಥ ಸೂಕ್ತ? ರವಿ ಏನೋ ಮಾತಾಡ್ತಾರೆ ಸರ್, ಅದು ವೈಯಕ್ತಿಕವಾಗಿ ನಡೆದಿರ್ತಕ್ಕಂಥ ಸರಿ, ಅದು ಪಬ್ಲಿಕ್ ಇಶ್ಯೂ ಅಲ್ಲ, ವೈಯಕ್ತಿಕವಾಗಿ.